ನನಗೆ ನಮ್ಮ ಭುವನ್ ಹೇಳಿದಾಗೆ ನಮ್ಮ ಸಂಪ್ರದಾಯದ ಮದುವೆಗೆ ನಿಮ್ಮನ್ನೆಲ್ಲಾನು ಕರೆಯುವಂತ ಒಂದು ಖುಷಿ ಇದೆ. ಯಾಕಂದ್ರೆ ನಾನು ಯಾವಾಗ್ಲೂ ಅನ್ಕೊಂತಾ ಇದ್ದೆ ಆದ್ರೆ ಮದುವೆ ಆದ್ರೆ ಕೂರ್ಗಲ್ಲೇ ಆಗ್ಬೇಕು, ಎಲ್ಲಾನು ನಿಮ್ಮನ್ನೆಲ್ಲಾನು ಕರಿಬೇಕು, ನೀವ್ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಬಿಕಾಸ್ ನನಗೆ ತಿಳಿದಿರೋ ಪ್ರಕಾರ ಒಂದು ಫಿಲ್ಮಿ ಹೀರೋಯಿನ್, ಈಗ ನಮ್ಮಲ್ಲೇ ಪ್ರೇಮ ಅವರಾಗ್ಲಿ, ದೊಡ್ಡ ದೊಡ್ಡ ನಟಿಯರು ನಮ್ಮ 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 ಇಂಡಸ್ಟ್ರಿ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾ ದೊಡ್ಡ ಹೆಸರು ಮಾಡಿದವರು ಅಂತ ಹೇಳಿದ್ರೆ ಪ್ರೇಮ ಅವರು. ಆದ್ರೆ ಅವ್ರ ಮದ್ವೆ ಆಗಿದ್ದು ನಾನ್ ಫಿಲ್ಮಿ ಅವರನ್ನ. ಸೊ ಎಲ್ಲೋ ಒಂದ್ ಕಡೆ ನಾನು ಅದೇ ಯೋಚನೆ ಮಾಡ್ತಿದ್ದೆ, ನಮ್ಮ ಮದ್ವೆ ಅಂತ ಇದ್ದಾಗ ಹೇಗಿರುತ್ತೆ ಅಂತ ಹೇಳಿದ್ರೆ, ಒಂದು ಕೊಡವ ಶೈಲಿಯಲ್ಲಿ ಇರುವಂತ ಮದ್ವೆ, ಅಂಡ್ ಇಬ್ರು ಚಿತ್ರರಂಗದವರಾಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಅದನ್ನ ನಾವು ಇನ್ವೈಟ್ ಮಾಡೋ ರೀತಿನೇ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ರೀತಿಯಲ್ಲಿ ನೀವು ಕೂಡ ಅದನ್ನ ತಗೊಂಡಿದ್ದು. ಇಲ್ಲಿರೋರು ಪ್ರತಿಯೊಬ್ರು ನನ್ನ ಪ್ರಕಾರ ಮ್ಯಾಕ್ಸಿಮಮ್ ಎಲ್ಲರೂ ನನಗೆ ಫೋನ್ ಮಾಡಿ ವಿಶ್ ಮಾಡಿದೀರಾ ಅಂಡ್ ಕಂಗ್ರಾಚುಲೇಟ್ ಮಾಡಿದೀರಾ. ಒಂದು ನನಗೆ ಖುಷಿ ಆಗೋದೇನಂದ್ರೆ, ಭುವನ್ ಹೇಳ್ದಂಗೆ ನನಗೆ 15 ವರ್ಷ ಇದ್ದಾಗ ನಾನು ಫಿಲ್ಮ್ ಇಂಡಸ್ಟ್ರಿಗೆ ಬಂದಿದ್ದು. ಅವಾಗಿಂದ ಈ ಎಲ್ಲಾ ಜನ ಯಾರಿಲ್ಲಿ, ಎಲ್ಲರೂ ಕೂತಿದ್ದೀರಾ, ಲಾಸ್ಟ್ ಸೀಟ್ ವರ್ಗು ಕೂತಿದ್ದೀರಾ, ನೀವೆಲ್ಲರೂ ಸಪೋರ್ಟ್ ಮಾಡಿರೋದ್ರಿಂದಾನೆ ಹರ್ಷಿಕಾ ಪುಣಚ ಇವತ್ತು ಏನ್ ಹರ್ಷಿಕಾ ಪುಣಚ ಅಂತ ಜನ ರೆಕಗ್ನೈಸ್ ಮಾಡ್ತಾರೆ ಅದು ನಿಮ್ಮಿಂದ. ಸೊ ನಿಮ್ಮೆಲ್ರಿಗೂ ಒಂದು ವಿಶೇಷವಾಗಿ ಆಹ್ವಾನ ಕೊಡಬೇಕು ಅಂತ ಡಿಸೈಡ್ ಮಾಡಿ ನಾವು ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದಿರೋದು. ಸೊ ಎಲ್ಲರೂ ಬನ್ನಿ ಮದುವೆಗೆ, ಒಂದು ಬೇರೆನೇ ಶೈಲಿ ಮದುವೆ. ಎಲ್ಲರೂ ಅದೇ ಕೇಳ್ತಾ ಇದ್ರು, ರಿಸೆಪ್ಷನ್ ಇರಲ್ವಾ ಅಂತ. ರಿಸೆಪ್ಷನ್ ಅನ್ನೋದೇ ಇಲ್ಲ ನಮ್ಮ ಕೊಡವ ಸಂಪ್ರದಾಯದಲ್ಲಿ. 2 ದಿನದ ಮದುವೆ, 23, 24 ಊರು ಕೊಡುವ, ಐ ಕ್ಯಾನ್ ಎಕ್ಸ್ಪ್ಲೈನ್ ಅಬೌಟ್ ದಟ್. ಊರು ಕೊಡುವ ಸೆರೆಮನಿ ಅಂದ್ರೆ, ಊರು ಕೊಡುವ ಅಂತ ಹೇಳಿದ್ರೆ ಊರು ಕೂಡೋದು ಅಂದ್ರೆ ಎಲ್ಲ ಊರಿನವರು ಸೇರೋದು, ಒಂದು ಶುಭ ಕಾರ್ಯ ನಡೀತಾ ಇದೆ ಎಲ್ಲರೂ ಸೇರಿ ಅಂತ. ಸೊ ಅವತ್ತಿನ ದಿನ ಸಂಜೆ ಬೆಳಿಗ್ಗೆ ಶುರು ಆಗುತ್ತೆ ಒಲೆ ಪೂಜೆ ಅಂತ. ಅಂದ್ರೆ ಈ ಅಡಿಗೆ ಮಾಡೋರಿಗೆಲ್ಲ ಒಲೆನ ಫಸ್ಟ್ ಪೂಜೆ ಮಾಡ್ಲಿಕ್ಕೆ ಫಸ್ಟ್ ಒಲೆ ಪೂಜೆ ಮಾಡ್ತಾರೆ. ಆಮೇಲೆ ಬಳೆ ಶಾಸ್ತ್ರ ಆಗುತ್ತೆ, ಹೆಣ್ಣಿಗೆ ಬಳೆ ತೊಡ್ಸೋದು, ಮತ್ತೆ ಮುತ್ತೈದರೆಲ್ಲ ಬಳೆ ತೊಡ್ಸ್ಕೊಳ್ತಾರೆ. ಅದಾದ ನಂತರ ಸಂಜೆ 7 ಗಂಟೆಗೆ ಊರು ಕೊಡುವ ಸೆರೆಮನಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಹುಡುಗ ಹುಡುಗಿ ಅವತ್ತು ಒಬ್ರನ್ನೊಬ್ರು ನೋಡಂಗಿಲ್ಲ. ಸೊ ಫಸ್ಟು ಹುಡುಗನ್ನ ಕರೆದು ಕೈಗೆ ಗೋರಂಟಿ ಹಾಕಿ ಹುಡುಗನ್ ಕಳಿಸ್ಬಿಡ್ತಾರೆ, ಮತ್ತೆ ಹುಡುಗಿನ ಕರೆಸಿ ಹುಡುಗಿಗೆ ಹಾಕಿ. ಸೊ ಯಾವುದೇ ಮೆಹಂದಿ ಆರ್ಟಿಸ್ಟ್, ಯಾವುದೇ ಫ್ಯಾನ್ಸಿ ಇಲ್ಲ. ಸೊ ನನಗೆ ಖುಷಿ ಏನಂದ್ರೆ, ಒಂದು ಆಡಂಬರ, ಒಂದು ಒಂದು ಮದುವೆ ಅದ್ದೂರಿನೇ ಕರೆಕ್ಟು, ಬಟ್ ಏನ್ ಹೇಳೋದು, ಒಂದು ಘಾಗ್ರ ಹಾಕೊಳ್ಳೋದು, ಒಂದು ಹಲ್ದಿಗೊಂದು ಬಟ್ಟೆ ಹಾಕೋದು, ಆ ಥರದ್ದೆಲ್ಲ ಇಲ್ಲವೇ ಇಲ್ಲ ನಮಗೆ. 2 ದಿನಾನು ಸಾಂಪ್ರದಾಯಿಕವಾಗಿ ಕೊಡವ ಶೈಲಿಯಲ್ಲಿ ಸೀರೆ, ಅದಕ್ಕೆ ಬೇಕಾದಂಥ ಒಂದು ಏನು ಈಗ ಗೋರಂಟಿ ಅದಿರುತ್ತೆ ಪ್ರೀವಿಯಸ್ ಡೇ. ಆಮೇಲೆ ಸೆಕೆಂಡ್ ಡೇ 24ಕ್ಕೆ ಮುಹೂರ್ತ ಇರುತ್ತೆ, 10:00 ಮುಹೂರ್ತ ಶುರುವಾಗುತ್ತೆ. 10:30 ಒಂದು 1 ಗಂಟೆ 2 ಗಂಟೆ ಅಕಾರ್ಡಿಂಗ್ ಟು ಜನರು. ಅದಾದ್ಮೇಲೆ ಊಟ ಇರುತ್ತೆ, ಅದಾದ್ಮೇಲೆ ಒಂದು 2 ಅವರ್ ರೆಸ್ಟ್ ಇರುತ್ತೆ, ಎಲ್ಲರೂ ಊಟ ಮಾಡಿ ರೆಸ್ಟ್ ಮಾಡಲಿ ಅಂತ. ಅದಾದ ನಂತರ 4:30 ಗಂಗೆ ಪೂಜೆ ಆಗುತ್ತೆ. ಸೊ ಗಂಗೆ ಪೂಜೆಯ ಕಾರಣ ಏನಂದ್ರೆ, ನಮ್ಮ ತಾಯಿ ಆದಿ, ನಮ್ಮ ನಾವೆಲ್ಲರೂ ಪೂಜಿಸೋ ಅಂತ ತಾಯಿ ಆದಿ ಕಾವೇರಮ್ಮೆ ಅಂತ ನಾವು ಹೇಳ್ತೀವಿ. ನಮ್ಮ ದೇವರು ಕಾವೇರಿ ತಾಯಿ, ನಮ್ಮ ಕೊಡುವ ಸಂಪ್ರದಾಯದಲ್ಲಿ ನಾವು ಕಾವೇರಮ್ಮೆ ಮತ್ತೆ ಈ ಗುತ್ತಪ್ಪ ಸ್ವಾಮಿ ಪ್ರೇ ಮಾಡ್ತೀವಿ. ಸೊ ಕಾವೇರಿನ ನಾವು ಆ ತಾಯಿನ ತೆಗೆದು ತಲೆ ಮೇಲೆ ಇಟ್ಕೊಂಡು ಮನೆ ಹೆಣ್ಣು ಮನೆ ಹತ್ತೋದು ಅಂತ. ಸೊ ಆವಾಗ ಗಂಡಿನ ಕಡೆಯವರು ತಡೀತಾರೆ, ಅಂದ್ರೆ ಈ ಹುಡುಗಿಯಲ್ಲಿ ಎಷ್ಟು ಪೇಷನ್ಸ್ ಇದೆ ಅಂತ ಚೆಕ್ ಮಾಡೋದಕ್ಕೆ ಹುಡುಗನ ಕಡೆಯವರು ಡಾನ್ಸ್ ಮಾಡ್ತಾರೆ ಮುಂದೆ. ಸೊ ಹುಡುಗಿ ಪೇಷನ್ಸ್ ಕಳ್ಕೊಳ್ದೆ ನಿಂತ್ಕೊಂಡಿರ್ಬೇಕು ನೀರಿಟ್ಕೊಂಡು, ಅಂದ್ರೆ ಗಂಗೆನಿಟ್ಕೊಂಡು. ಸೊ ಅದಾದ ನಂತರ ಮನೆ ಹತ್ತಿಸ್ಕೊಳ್ತಾರೆ. ಸೊ ಎಲ್ಲ ರಿಚುವಲ್ಸ್ ನೀವೆಲ್ಲರೂ ನಾನು ಹೇಳೋದನ್ನ ಇಮ್ಯಾಜಿನ್ ಮಾಡ್ಕೊಳ್ಬೋದು. ನೀವೆಲ್ಲರೂ ಬಂದು ಪ್ರಾಕ್ಟಿಕಲ್ ಆಗಿ ಅದನ್ನ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಬನ್ನಿ, ಈ ಒಂದು ಆಹ್ವಾನನ ನಿಮ್ಮೆಲ್ಲರಿಗೂ ನಾವು ಪರ್ಸನಲ್ ಆಗಿ ಇನ್ವೈಟ್ ಮಾಡ್ತಾ ಇರೋದು ಅಂತ ತಿಳ್ಕೊಂಡು ದಯವಿಟ್ಟು